ஒரு நாள் தேவ புத்திரர் கர்த்தருடைய சந்நிதியில் வந்து நின்ற போது சாத்தானும் அவர்கள் நடுவிலே வந்து நின்றான். கர்த்தர் சாத்தானை பார்த்து, நீ எங்கே இருந்து வருகிறாய் என்றார். சாத்தான் கர்த்தருக்கு பிரதி உத்தரமாக, பூமி எங்கும் உலாவி அது சுற்றி திரிந்து வருகிறேன் என்றான். ಇಲ್ಲಿ ಪರಲೋಕದಲ್ಲಿ ಒಂದು ಮೀಟಿಂಗ್ ನಡೆಯೋದನ್ನ ನಾವು ನೋಡಿದ್ದೇವೆ. ಪರಲೋಕದಲ್ಲಿ ನಡೆಯಕೂಡಿಯ ಒಂದು ಸಂಭವತ ಕುರಿತು ನಾವು ಪಾರ್ಕನ ಮೀಟಿಂಗ್ ಅಲ್ಲಿ ಮುಖ್ಯವಾದ ಉದ್ದೇಶ ಯೋಬನ ಲೈಫ್ ಇಂದ ಮೀಟಿಂಗ್ ಉಡಿಯ ಮುಖ್ಯಮಾನ ನೋಕ ಬನ್ನಾ ಯೋಬುಡಿಯ ವಾಳ್ಕ ಏಮೇನಂದ್ರೆ ಆಮೆನ್ ಯಾರ್ ಲೈಫ್ ಯಾರುಡಿಯ ವಾಳ್ಕ ಯೋಬನ ಲೈಫ್ ಬಗ್ಗೆ ಈ ತಂದೆಯಾದ ದೇವರನ್ನು ಸೈತಾನನು ಇಬ್ರು ಡಿಸ್ಕಸ್ ಮಾಡ್ತಾರೆ. ಯೋಬುಡಿಯ ವಾಳ್ಕೆ ಕುರಿತು ಪಿತಾವಾಗಿಯ ದೇವನು ಪಿಶಾಚನ ಒಂದು ಡಿಸ್ಕಸ್ ಮಾಡ್ರಾಗ ಎಂತ ಒಳ್ಳೆ ಸೀನ್ ನೋಡ್ರಿ ಇದು ಪಾರ್ಕ ಎವಳ ಅರಿಮ್ಯಾನ ಒಂದು ಸೀನ್ ಒಂದು ಸರ್ವಶಕ್ತನಾದ ದೇವರು ಸರ್ವ ವಲ್ಲಮೆ ಉಳ್ಳ ದೇವನ್ ಒಬ್ಬ ಪಾಪಿ ಭಯಂಕರವಾದ ಪಾಪಿ ಭಯಂಕರಮಾನ ಅಂದ್ರೆ ನಮ್ಮ ವಿರೋಧಿ ಅಂತ ಇಟ್ಕೋರಿ ನಮ್ಮ ವಿರೋಧಿನೂ ನಮ್ಮ ಸ್ನೇಹಿತನು ಇಬ್ರು ಸೇರಿ ಕೂಡಿ ನನ್ನ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ನಿಮ್ಗೆ ಹೆಂಗಿರುತ್ತೆ? ನಮ್ಮ ನಂಬನು ನಮ್ಮ ವಿರೋಧಿ ರೆಂಡು ಬರ ಸೇರಿ ನಮ್ಮ ಕುರಿತು ಡಿಸ್ಕಸ್ ಪಣ್ಣ ಅವ್ಳಿಗೆ ಎಪ್ಪಡಿ ಇರ್ತೋ ಏನ ನೋಡ್ರಿ ಇಲ್ಲ ಅಂದ್ರೆ ನಡೀತಾ ಇದೆ ಇದುದಾ ನಡಕಿದೆ. ಯೋಬನ ಲೈಫ್ ಅಲ್ಲಿ ಒಂದು ಪುಸ್ತಕದಲ್ಲಿ ಅನೇಕ ಪಾಠಗಳನ್ನ ನಾವು ಕಲಿಬಹುದು. ಯೋಬನ ಚರಿತ್ರೆ ಪುಸ್ತಕದಲ್ಲಿ ನಾವು ಅನೇಕ ಪಾಠಗಳಿಗೆ ಕಲ್ತುಕೊಂಡು ನಾನು ಇದನ್ನ ಓದುವಾಗ ಅಲ್ಲ ನಾನು ಧ್ಯಾನ ಮಾಡುವಾಗ ಇಲ್ಲ ತುಂಬಾ ಹೊಸ ಹೊಸ ಸಂಗತಿಗಳನ್ನ ಕಲಿತಾ ಇದ್ದೇನೆ. ನಾನು ಇದು ಧ್ಯಾನಕ್ಕೆ ಮಾಡಿದಾಗ ಮನೆ ದಿನ ಪುದಿಯ ಕಾರ್ಯಗಳ ಇದರಿಂದ ನಾನು ಕಲ್ತುಕೊಳ್ಳಿದ್ರೆ ಯೋಬನ್ ಬಗ್ಗೆನೇ ಒಂದು ಪರಲೋಕದಲ್ಲಿ ಸ್ಪೆಷಲ್ ಡಿಸ್ಕಷನ್ ನಡೀತಾ ಇದೆ ಅಂದ್ರೆ ಯೋಬವೈ ಕುರಿತೇ ಪರಲೋಕದಲ್ಲಿ ಅವರು ಸ್ಪೆಷಲ್ ಆಗಿ ಡಿಸ್ಕಷನ್ ನಡಕದು ವೇಳೆ ನಾವು ನೀತಿ ಿದ್ದರೆ ಒಂದ್ವೇಳೆ ನಾವು ನೀತಿ ಮಾಡಲ ಇರುಪೋಮಾನಾ ಯೋಬನ ಹಾಗೆ ನಾವು ಇದ್ರೆ ಯೋಬು ವೈ ಪೋಲ ನಾವು ಇರುಪೋಮಾನಾ ನಮ್ಮ ಬಗ್ಗೆ ಒಂಚೂರು ದೇವರು ಡಿಸ್ಕಸ್ ಮಾಡುವಲ್ಲ ನಮ್ಮ ಕುರಿತು ಮಾಡುವರು ಕೊಂಚ ಡಿಸ್ಕಸ್ ಪಣ್ಣುವಾರಲ್ಲ ಏನ್ರಿ ಈಗ ನೋಡ್ರಿ ನಮ್ಮ ಸಿದ್ದರಾಮಯ್ಯ ಇಬ್ಬ ಮಾರ್ಗ ನಮ್ಮ ಸಿದ್ದರಾಮಯ್ಯ ಬಹಳ ದೊಡ್ಡ ವ್ಯಕ್ತಿ ಮನುಷ್ಯ ಆತ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಕರ್ನಾಟಕ ಅವರು ಮುಖ್ಯಮಂತ್ರಿ ಆತ ನಮ್ಮ ಹೆಸರನ್ನ ಹೇಳಿ ಇನ್ನೊಬ್ಬರ ಹತ್ರ ಅವ್ರಿ ನಮ್ಮ ಇದ್ದ ಇವನು ತುಂಬಾ ಒಳ್ಳೆಯವ ಇಬ್ರು ರೊಂಬ ನಲ್ಲವ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ರೊಂಬ ನಲ್ಲ ವ್ಯಾಲ್ಯೂ ಸೇರ ಅದನ್ನ ಕೇಳಿ ಕೇಳ್ಕೊಂಡ ನೀವು ಅದ ಕೇಳ್ಕಿಟ್ಟ ನಾಮ ಎಷ್ಟು ಸಂತೋಷ ಎವ್ಳು ಸಂತೋಷ ಪಡುವ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಬಾಯಲ್ಲಿ ನನ್ನ ಹೆಸರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಬಾಯಲ್ಲೇ ನೋಡಿ ಬಗ್ಗೆ ನನ್ನ ಹೆಸರು ಬಾಯಲ್ಲಿ ಇರ್ಬೇಕಂದ್ರೆ ಅವ್ರ ಮನಸ್ಸನ್ನ ಇರ್ಬೇಕಲ್ಲ ಎನ್ನುಡಿಯ ಪೇರ್ ಅವ್ರ ಬಾಯಲ್ಲಿ ಇರ್ಕೊಂಡ ನಾನು ಅವ್ರಡೆ ಮನಸ್ಸಲ್ಲಿ ಇರ್ಕೊಂಡು ಏಮೇನನ್ರಿ ರೈತವಾ ಸರಿಯಂತವ್ರ ಅವ್ರೆ ಆ ಒಂದು ಸಿದ್ದರಾಮಯ್ಯ ಮನಸ್ಸಲ್ಲಿ ಪ್ಲಸ್ ಸಿದ್ದರಾಮಯ್ಯ ನನ್ನ ಬಗ್ಗೆ ಪರ್ಸನಲ್ ಆಗಿ ತಿಳಿದಿರ್ಬೇಕಲ್ಲ ಅಪ್ಪ ಸಿದ್ದರಾಮಯ್ಯ ಮನಸ್ಸಲ ತನಿಪಟ್ಟ ಮುರಿಯಲ ಎನ್ನೈ ಕುರಿತು ಸಿದ್ದರಾಮಯ್ಯ ಆಗಿದ್ದಿರಬೇಕು ಯಾರ ಬಗ್ಗೆ ಯಾರ ಕುರಿತು ಪ್ರತ್ಯೇಕವಾಗಿ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಂದ್ರೆ ಆ ವ್ಯಕ್ತಿ ಬಗ್ಗೆ ಚೆನ್ನಾಗಿ ತಿಳಿದಿದ್ರೆ ಮಾತ್ರ ಮಾತಾಡಕ್ ಸಾಧ್ಯ. ಪ್ರತ್ಯೇಕವಾಗ ಅವ್ರ ಮನಸ್ಸನ ಕುರಿತು ಅವ್ರು ಪೇಸೋ ಸೊನ್ನಾ ಅಂತ ಮನಸ್ಸಿನ ಕುರಿತು ನನ್ಗೆ ಅವ್ರು ಅರಿದಿರಬೇಕು. ಸೊ ಎಲ್ಲಿನೂ ಅಷ್ಟೇ ಇಂಗೇನ್ ಕೂಡ ಅಪ್ಪಡಿತಾ ದೇವ ಚೆನ್ನಾಗಿ ಅರ್ತಿದ್ದಾರೆ ನೋಡ್ರಿ ಕರ್ತರ್ ಎವಳು ನಲ್ಲ ಇದ್ದ ಮನಿದನ ಕುರಿತ ಯೋಬನ ಬಗ್ಗೆ ಯೋಬನ ಪರ್ಸನಲ್ ಲೈಫ್ ಬಗ್ಗೆ ವೈಯಕ್ತಿಕ ಜೀವನದ ಬಗ್ಗೆ ದೇವರು ಚೆನ್ನಾಗಿ ತಿಳಿದವರ ಯೋಬವೈ ಕುರಿತು ಅವನುಡಿಯ ವಾಕ್ಯ ಕುರಿತು ಯೋಗ ದೇವ ನನ್ಗೆ ಅರಿತಿರುತ್ತ ಏಮೇನಂದ್ರೆ ಎಲ್ಲ ಇಲ್ಲಿ ನೋಡ್ರಿ ಎಲ್ಲ ಕವನಿಂಗ ಎರಡನೇದು ಬೇರೆ ದೇವ್ ಮಾತ್ರ ಅರ್ತಿಲ್ಲ ರೆಂಡಾವದು ಆಂಡವರ್ ಮಾತ್ರ ಯೋಬವೈ ಕುರಿತು ಅರಿಂದವರ ಇಲ್ಲ ದೇವರಿಗೂ ಮತ್ತೆ ಯೋಬನಿಗೂ ಒಬ್ಬ ವಿರೋಧಿ ಸೈತಾನ ಏನ್ ಮಾಡ್ತಾನೆ ಅವ ಸೈತಾನನು ಸಹ ಯೋಬನ ಬಗ್ಗೆ ಚೆನ್ನಾಗಿ ತಿಳಿದವನಾಗಿದ್ದು ಯೋಗಕ್ಕೂ ವಿರೋಧಿ ಆನ ಪಿಶಾಸು ಕೂಡ ಯೋಗವೈ ಕುರಿತು ನನ್ಗೆ ಅರಿಂದವನಾಗಿರುವ ಏಮೇನಂದ್ರೆ ಏಮೇ ನಿಮ್ಮ ಲೈಫ್ ಅಲ್ಲಿ ಉಂಗಳುಡಿಯ ವಾಕ್ಯಲು ಕೂಡ ದೇವರು ನಿಮ್ಮನ್ನ ಚೆನ್ನಾಗಿ ತಿಳಿದವರಾಗಿದ್ದಾರೆ ಕರ್ತರ್ ಉಂಗಳ ಕುರಿತು ನನ್ಗೆ ಅರಿಂದವರಾಗಿರುತ್ತಾರ ಸರಿಯಾದವರ ನೋಡ್ರಿ ನಮ್ಮ ತಲೆಯಲ್ಲಿರುವ ಪ್ರತಿಯೊಂದು ಕೂದಲನ್ನು ಸಹ ದೇವರು ಎನಿಸಿದ್ದಾರೆ ನಮ್ಮ ತಲೆಯಿಂದ ಮೇಲಿರುತ್ತ ಒಬ್ಬರು ರೋಮಗಳಿಂದ ಆಂಡವರ್ ಎಣ್ಣಿ ಕಣಕ್ಕಾಗಿ ವಹಿಸಿರುತ್ತಾರ ಪಕ್ಕದಲ್ಲಿ ನೋಡಿ ಅಂದ್ರೆ ನಿಮ್ ತಲೆಯಲ್ಲಿ ಒಂದೊಂದು ಕೂದಲು ನೀನು ಎನಿಸಕ್ಕಾಗಲ್ಲ ದೇವರು ಎನಿಸಿದ್ದಾರೆ ಪಕ್ಕದ ಒಬ್ಬರು ಒಬ್ಬರು ಮುಡಿಯೂ ಆಂಡವರ ಎಣ್ಣಿ ಕಣಕ್ಕೆ ವಹಿಸಿರುತ್ತಾರ ಓಕೆ ನಿಮ್ಗೊಂದು ಕೆಲಸ ಕೊಡ್ತೀನಿ ನಾನೇ ಉಂಗಳಕ್ಕೆ ಒಂದು ವ್ಯಾಲ ತರ ಬರೋ ವಾರ ನೀವು ಬರೋ ವಾರ ಬರೋ ವಾರ ನಿಮ್ಗೆ
வரும்பொழுது நம்ம தலை கூர்த்தது எஷ்டு கூர்த்தது லெக்க மாட்டோம். தலையின் மேல் எத்தனை முடி இருக்கு அப்படின்னு சொல்லி நீங்க கணக்கு பண்ணிட்டு வரணும். நீ லெக்காமல் விட்டு நீவே தேவன். நீங்க கணக்கு பண்ணிட்டீங்கன்னு சொன்னா நீங்க தான் முடியுமா? நம் தலை கூடுதல லெக்கமான தலையின் முடிகளை என்ன முடியும்? மாத்தாடி மாத்த ராஜேஷ் சொல்லு. முடியுமா முடியாதா? அங்க முடியாது. அதுல தேவர் நோடு ஆனா ஆண்டவர் பாருங்க ಈ ಚರ್ಚಲಿರುವ ಎಲ್ಲಾ ನಿಮ್ ತಲೆ ಕೂದಲುಗಳನ್ನ ದೇವರು ಲೆಕ್ಕ ಮಾಡಿದ್ದಾರೆ. ಚರ್ಚ್ ಇರುವ ನಮ್ಮ ಎಲ್ಲರೊಡೆಯ ತಲೆಯಿಂದ ಇರುವ ಒವ್ವೊರು ರೋಮಗಳಿಗೂ ಆಂಡವ ಕಣಕ್ಕೆ ಹೋಗಿದ್ದಾರೆ. ಇನ್ನೊಂದು ಏನಪ್ಪ ಅಂದ್ರೆ ಅವರ ಚಿತ್ತ ಇಲ್ಲದೆ ಅವರುಡಿಯ ಸಿತ್ತಂ ಇಲ್ಲಾಮಲ್ ಒಂದು ಕೂದಲು ಕೆಳಗೆ ಬಿಲ್ಲನ ಅಂದ್ರೆ ಒರೇ ಒಂದು ತಲೆಯಿಂದ ಮುಡಿಯೂ ಕೂಡ ಕೀಳೆ ಬಿಡಾದು. ಎಷ್ಟು ಬ್ಯೂಟಿಫುಲ್ ನಮ್ಮ ದೇವರು ಪಾರ್ಗ ಎಲ್ಲ ಅರುಮಿಯಾನ ಆಂಡವ ನಮ್ಮುಡಿಯ ಆಂಡವ. நீ வாழ்ந்தாங்க இதுல நீங்க ஒருவேளை சொட்ட தலையா இருப்பீங்கன்னா கவலைப்படாதீங்க. ஏதோ ஒரு பிளான் மாதிரி அதுல தெக்கிட்டாரு. கர்த்தர் ஏதோ ஒரு பிளான் பண்ணி தான் அதை எடுத்திருக்காரு. இப்ப சித்தரு வந்து கூடுதல் விலகிய கிழகி விழாதான் வாக்கிய கர்த்தருடைய சித்தம் இல்லாமல் தலையின் மேல் இருக்கிற ஒரே ஒரு முடியும் கூட கீழே விழாது. அந்த கூதலிக்கே தேவரு சில லெக்க இட்டு நம்ம ஜப்பான் கொடுக்கார். அந்த ஒரே ஒரு முடிக்காக அவ்வளவு அக்கறை எடுத்து நம்மை கவனித்துக் கொள்ளுகிற தேவனாகி இருக்கிறவர் எஷ்டு யோசனை மாதிரி சொல்பா. கொஞ்சம் யோசித்து பாருங்க. வந்து கூதலிகே இஸ்ரெல்லாம் தேவன் லெக்க சாதாரண முடிக்காக நம்மை குறித்து இவ்வளவு ஜாக்கிரதையா இருக்கிற தேவன் கடந்து ஓபிட்டு கட்டிங் சாப்பிட்டு கட் பண்ணி படுத்து விடுத்தேன். நேரம் கொடுக்கணும் ஓடி போய் கட்டிங் முடி வெட்ட கடையில எல்லாத்தையும் வெட்டிட்டு வந்துடுறோம். நமக்கு அதன் பக்கம் ஜவாப்தாரி இல்ல. நமக்கு அதை குறித்து ஒரு பொறுப்பு இல்ல. But God has a special responsibility about your hair. ஆனால் உன்னுடைய முடியை குறித்து கர்த்தர் ஒரு சிறப்பான பொறுப்பினை வைத்துக் கொண்டிருக்கிறார். அவதை இதுவோ எழுது. அம்மா இல்லையா? சொல்லுமா? எனக்கு பாருங்க அம்மா இல்லையா? அம்மா இல்லையா? எதை குறித்து பொறுப்பா இருக்கிறாரு? யாவது பக்கம் ஆத்தனும் ஜாக்கிரதை உள்ளவனாகிட்டாரு. பாதுகாப்பையும் கணக்கையும் வைத்துக் கொண்டிருக்கிற தேவன் எல்லா ரீதியிலும் பிடிச்சி காயலாம். ஏன் எல்லாவற்றிலும் உங்களை விடுதலையாக்கி காத்துக் கொள்ள அவர் வல்லவராய் இருக்க மாட்டாரா? சொல்லுங்க மாத்தாரு. அவருடைய சித்தம் இல்லாம ஒரே ஒரு தலையின் மயிரும் கீழே விழாது என்று. இதன் அர்த்தம் இதனுடைய பொருள் நம்ம பகே நம்மை குறித்து தேவனுக்கு இஷ்ட ஜவாப்தாரி உள்ளவராகிறார். கர்த்தராகிய தேவன் எவ்வளவு பொறுப்புள்ளவராய் இருக்கிறார். நம்முடைய தேவன் உண்மையுள்ளவர் நம்பிக்கை உள்ளவர். நம்பிக்கை அளவா சமயத்தில் ஜவாப்தாரியை கொட்டிதான் நாம ஜவாப்தாரியை மீறி நடந்திருக்கிறோம். நமக்கு அநேக நேரங்களில் பொறுப்பினை கொடுத்திருக்கார். நாம் தான் அதை மீறி நடந்து கொண்டிருக்கிறோம். தனிப்பட்ட முறையில தேவர் ஆண்டவர் யோபன் பகிர்ந்தவராய் யோபுவை குறித்து நன்கு அறிந்தவராய் இருந்தார். இவத்து நம்ம பகிர்ந்து தெளிந்தவராய் இருக்க இன்றைக்கு நம்மை குறித்தும் ஆண்டவர் நன்கு அறிந்தவராய் இருக்க வேண்டும். நாம தேவனை தெளிக்கோத்தீங்க ஒன்று அது ஒன்று பாயிண்ட். முதல் விஷயம் நாம ஆண்டவரை தெரிந்து கொள்கிறோம்.
ಎರಡನೇ ಬಹಳ ಮುಖ್ಯವಾದ ಸಂಗತಿ ಏನಪ್ಪಾ ಅಂದ್ರೆ ನನ್ನ ಬಗ್ಗೆ ದೇವ್ರು ತಿಳ್ಕೋಬೇಕು. ರೆಂಡಾವದು ಮಿಗ ಮುಖ್ಯಮಾನ ಕಾರ್ಯ ಏನನ್ನ ಸುನಾ ಎನ್ನೈ ಕುರಿತು ಆಂಡವರ್ ನನಗೆ ತಿಳಿದುಕೊಳ್ಳ ವೇಂಡು. ದೇವರು ಒಂದು ಪಕ್ಕ ನಿಮ್ಮನ್ನು ತಿಳ್ಕೋತಾನೆ, ಆಂಡವರ್ ಒಂದು ಪುರಂ ನಮ್ಮೈ ಕುರಿತು ತಿಳಿದು ಕೊಳ್ಳುದ್ರಾ, ಇನ್ನೊಂದು ಪಕ್ಕ ನಮ್ಮ ವಿರೋಧಿ ನಮ್ಮ ವೈರಿ ಆಗಿರುವ ಸೈತಾನ ಸಹ ನಮ್ಮನ್ನ ಬಗ್ಗೆ ತಿಳ್ಕೋತಾನೆ, ಪಕ್ಕ ನಮ್ಮ ಎದುರಿಯಾನ ಪಿಶಾಚನ್ ಕೂಡ ನಮ್ಮೈ ಕುರಿತು ಅರಿಂದು ಕೊಳ್ಳುದ್ರಾ. ದೇವರು ತನ್ನ ಎನಿಮಿ ತನ್ನ ವಿರೋಧಿ ಒಂದು ರಿಪೋರ್ಟ್ ಹೇಳ್ತಾ ಇದ್ದಾರೆ. ಇಪ್ಪ ಆಂಡವರ್ ತನ್ನುಡಿಯ ವಿರೋಧಿ ಇಲ್ಲತ್ತಲೇ ಒಂದು ಅರಿಕೆ ಅಳಿಕಿರ, ಆ ವಿರೋಧಿ ಆ ಯೋಬನ್ ಬಗ್ಗೆ ಇನ್ನೊಂದು ರಿಪೋರ್ಟ್ ಅನ್ನ ಅವನು ಕೊಡ್ತಾ ಇದ್ದಾನೆ. ವಿರೋಧಿಯಾನ ಪಿಶಾಚನ್ ಕೂಡ ಯೋಬುವೈ ಕುರಿತು ಅವನ್ ಅರಿಂದ ಅರಿಕೆ ಅವನ್ ಬೆಳೆಯುತ್ತ. ಮಧ್ಯದಲ್ಲಿ ಯಾರಿರೋದು, ನಡುವುಲ್ಲ ಯಾರು ಇರ್ಕಿರದು, ಈಗ ವಿರೋಧಿ ಇನ್ನೊಬ್ಬ ಸ್ನೇಹಿತ ಇಬ್ಬರ ಮಧ್ಯದಲ್ಲಿ ಈ ಯೋಬನ್ ಸಿಗುರಂ ನಂಬನು ಒರುಪುರಂ ಎದುರಿಯುಂ ಇರುವರು ಮತ್ತೀಲೇ ಯೋಬು ಮಾತಿಕೊಂಡು. ಇದೇ ಸಂಗತಿಯನ್ನ ಪರಲೋಕದಲ್ಲಿ ನಡೆಯೋದನ್ನ ನಾನು ನೋಡ್ತೇವೆ. ಇದೇ ಕಾರ್ಯಗಳು ಪರಲೋಕದಲ್ಲಿ ಸಂಭವಿಕ್ಕಿರೋದೇ ನಾವು ಪಾರ್ಕರೋ ಯೋಬನ ಬಗ್ಗೆ. ಯೇಸು ತಂದೆಯ ದೇವರು ಸೈತಾನ ಅಂತ ಸಾಕ್ಷಿ ಹೇಳ್ತಾ ಇದ್ದಾರೆ. ಯೋಬುವೈ ಕುರಿತು ಪಿತಾವಾಗಿ ದೇವನ ಪಿಶಾಚ ನಡತ್ತಲೆ ಸಾಕ್ಷಿ ಸೊಲ್ಲುಗ್ರಾ. ಇದರ ಬಗ್ಗೆ ಕಳೆದ ಎರಡು ವಾರಕ್ಕೆ ಮುಂಚೆ ಡೀಪ್ ಆಗಿ ಹೇಳ್ಕೊಟ್ಟಿದ್ದೆ. ಇದೇ ಕುರಿತು ಕಳೆದ ಎರಡು ವಾರಗಳಿಗೆ ಮುಂಭಾಗ ನಮ್ಮ ಆಳಮಾಯಿ ಕವಡಿತ್ತು. ಯೋಬನ ಬಗ್ಗೆ ದೇವರ ಸಾಕ್ಷಿ ಹೇಳದ ಹಾಗೆ ಯೋಬುವೈ ಕುರಿತು ಕತ್ತರ್ ಸೊನ್ನ ಸಾಕ್ಷಿ ಐತೋಲ. ನಮ್ಮ ಬಗ್ಗೆನು ತಂದೆಯಾದ ದೇವರು ಒಂದು ದಿನ ಯೇಸು ಕ್ರಿಸ್ತನು ತಂದೆಯಾದ ದೇವರ ಹತ್ರ ಸಾಕ್ಷಿ ಕೊಡಬೇಕು. ಈ ಸಾಕ್ಷಿಯನ್ನು ಹೇಳೋದಕ್ಕಾಗಿನೇ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ. ಸಾಕ್ಷಿ ಅವ್ರ ಸೊಲ್ಲ ಕಾರಣತ್ತಿನ ಇಂದ್ರೈಕೆ ನಾವು ಇಡತ್ತಲೇ ಇರೋ ಈ ಸಂಗತಿಯನ್ನು ನೋಡೋಣ. ಅಂತ ಕಾರ್ಯತೆ ಕುರಿತು ನಮ್ಮ ಕವನ ಏನು ಸಾಕ್ಷಿಯನ್ನು ಹೇಳ್ತಾನೆ, ಏನೇ ಸಾಕ್ಷಿ ಸುಳ್ಳಾರೆ. ಒಂದು ಎಂಟು ಬೇಗನೆ ಹೋದ್ರಿ, ಎಟ್ಟ ಹೊಸಂತ ಸೀಕರ ವಾಸಿಗೆ ಬೇಗನೆ. ಇದು ದೇವರ ಈ ಯೋಬನ ಬಗ್ಗೆ ಹೇಳುವ ಒಂದು ಸಾಕ್ಷಿ. ನೀವು ಕರ್ತನಾಗಿ ದೇವರ ಯೋಬು ಈ ಕುರಿತು ಸಾತನಡಿದ್ರೆ ಸೊಲಿದ್ರೆ ಸಾಕ್ಷಿ. ಅದಕ್ಕೆ ಯೋಬನ ಮೀನ್ ಸೈತಾನನ ಪ್ರತ್ಯುತ್ತರ ಏನಿದೆ, ಇದಕ್ಕೆ ಪಿಶಾಚಿ ಎನ್ನ ಬದಲ್ ಸೊಲಿದ್ರ. ಒಂಬತ್ತನೇ ವಾಕ್ಯದ ಸೈತಾನನ್ನು ಇನ್ನೊಂದ್ಸರಿ ಹೋದ್ರಿ, ಅದಕ್ಕೆ ಸೈತಾನನು ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ. ನೋಡ್ರಿ ಏನೆ ಇಪ್ಪ ಪಿಶಾಚು ಅದಕ್ಕೆ ಪ್ರತಿಯುತ್ತರವಾಗ ಯೋಬು ವಿರುದ್ಧವಾಗುವ ದೇವನಕ್ಕೆ ಭಯಂದು ನಡಕ್ಕ ಲಾಭವಿಲ್ಲದೆ ಇವರು ಭಕ್ತಿ ಮಾಡ್ತಾ ಇದ್ದಾರೆ. ಎಂತವ್ರು ಲಾಭ ಇಲ್ಲ ಯೋಬು ಉಂಗಳ ಭಕ್ತಿ ಸೇರಾ ಸೊಲ್ಲಿ ಲಾಭ ಇಲ್ಲದೆ ನಾ ಇವನ್ನೇ ಇವತ್ತು ಪ್ರೇಯರ್ ಮಾಡ್ತಾ ಇದ್ದಾರೆ. ಎಂತವ್ರಿ ಲಾಭ ಇಲ್ಲ ಮತ ಇವ ಇನ್ನಿಕ್ಕೆ ಜಾಬ್ ಮಾಡ್ರಾ, ಲಾಭ ಇಲ್ಲದೆ ನಾ ಈತನು ಇವತ್ತು ಬಲಿಗಳನ್ನ ಕೊಡ್ತಾ ಇದ್ದಾನೆ. ಲಾಭ ಇಲ್ಲ ಮತ ಇವ ಇನ್ನಿಕ್ಕೆ ಬಲಿಗಳ ಸೆರುತ್ತಾನ, ಲಾಭ ಇಲ್ಲದೆ ದೇವರಿಗೆ ಭಯ ಪಡ್ತಾ ಇದ್ದಾನೆ. ಲಾಭ ಇಲ್ಲಾಮ್ಲೆ ಯೋಬು ಕರ್ತರಿಗೆ ಭಯ ಪಡುವಿರಾ. ಅನೇಕ ಸಂಗತಿಗಳು ಹೇಳಬಹುದು ಹಿಂಗೆ ಇಪ್ಪಡಿ ಅನೇಕ ಕಾರ್ಯಗಳನ್ನ ನಮ್ಮ ಸುಲಿಗಿದ್ದೆ ಬೋಲ. ಸೈತಾನನ್ನು ಹಾಕುವ ಪ್ರಶ್ನೆ ನೋಡ್ರಿ ಇಷ್ಟು ಭಯಂಕರವಾಗಿದೆ. ಪಿಶಾಚು ಎವಳು ತಂದಿರಮಾನ ಒಂದು ಕೇಳಿ ಮುನ್ವೈ, ಲಾಭ ಇಲ್ಲದೆ ನಾವು ನಿಮಗೆ ಭಯ ಪಡ್ತಾ ಇದ್ದಾನೆ, ಲಾಭವಿಲ್ಲಾಮ್ಲೆ ಅವಕ್ಕೆ ಭಯ ಪಡುವಿರಾ. ರೈಟ್, ಹೆಸರು ತಿಳಿತಾ ಇದೆ, ಅದನ್ನ ಬೇರೆ ಪುರಿಯ ನಾ ಸೊಲ್ರಿ. ಸೈತಾನ್ ಏನ್ ಹೇಳ್ತಾನೆ, ಇವನು ಹೌದಪ್ಪ ಅವನು ನೀತಿವಂತನು, ಆಮಯ ಅವನ್ ನೀತಿಮಾನ್ದ, ಅವನು ಯಥಾರ್ಥ ಚಿತ್ತನು, ಅವನ್ ಸನ್ಮಾರ್ಕಂಡ, ದೇವರಿಗೆ ಭಯಪಟ್ಟವನು, ಕರ್ತನಿಗೆ ಭಯಪಡಿದ್ರವಂದ, ಕೆಟ್ಟದನ್ನು ಬಿಟ್ಟು ಓಡೋವನು, ಪಾಪಕ್ಕೆ ವಿಳಗಿ ಓಡಿದ್ರವಂದ. ಹೌದು ನಾನು ಒಪ್ಪುತ್ತೇನೆ, ಆಮ ಅದನ್ನ ಒಪ್ಪುತ್ತೇನೆ. ಇದನ್ನೆಲ್ಲ ಮಾಡ್ಬೇಕಂದ್ರೆ ಪ್ರಾಫಿಟ್ ಇಲ್ಲದೆ ನಾವು ದೇವರನ್ನ ಲಾಭಮಿಲ್ಲಾಮ ನಾಮ ಕರ್ತರೆ
ದೇವರಿಗೆ ಭಯಪಡುವಾಗಿದೆಯೋ, ಕರ್ತನಿಗೆ ಭಯಪಡುವರೋಮಾ? ಒಂದು ಗ್ರೇಟ್ ಕ್ವೆಶ್ಚನ್ ಅಲ್ಲ ಇದು, ಇದು ಎಪ್ಪಡೋ ಒಂದು ಸರಪಾನ ಕೇಳ್ವಿ. ಹೌದಿಲ್ಲಪ್ಪ, ಕೆಲ್ಸಕ್ಕೆ ಹೋಗ್ತೀರಾ? ಇಪ್ಪ ಒಂದು ವೇಳೆಗೆ ಇಪ್ಪರೋ ಲಾಭ ಇಲ್ಲದ ಕೆಲಸ ಮಾಡ್ತೀರ? ಲಾಭ ಇಲ್ಲ ಅಂತ ಹೇಳಿದ್ರೆ ಆಲ ಸೇವಮ್ಮ ಹೇಳ್ರಿ ಸೊಲ್ಲುಂಗ. ನಿಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ತೀರಾ? ನಿಮ್ಮ ಪಿಳ್ಳೆಗೆಲ್ಲ ಸ್ಕೂಲ್ಗೆ ಅನುಪಡಿಗೆ ಫೀಸ್ ಎಲ್ಲ ನೀವೇ ಕಟ್ತೀರಾ? ದುಡ್ಡು ಫೀಸ್ ಎಲ್ಲ ಕಟ್ಟರಿಂಗ, ಲಾಭ ಇಲ್ಲದೇನೆ ಕಟ್ತೀರ? ದಡತ್ತಲ ಲಾಭ ಇಲ್ಲ ಅಂದ್ರೆ ಫೀಸ್ ಕಟ್ಟ ಹೋಗ್ತೀರಾ? ಡಾಕ್ಟರ್ ಇಂದ ಬೋರೋ ಹಣ ಖರ್ಚು ಮಾಡ್ತೀರಾ? ಪಣದ ಸಲವಳಿಕೆ ಲಾಭ ಇಲ್ಲದೇನೆ ಕಟ್ತೀರ? ಲಾಭ ಇಲ್ಲ ಅಂದ್ರೆ ಕಟ್ಟರೋ ನೋಡ್ರಿ ಎಲ್ಲರೂ ಎಲ್ಲ ಗಮನಿಂಗ ಹೆಂಗಪ್ಪ ಎಲ್ಲ ಕೀಳಪ್ಪ ಗಾದಿ ಮೇಲೆ ಹೆಂಗಪ್ಪ ಹಂಗ್ಳತ ಕೇಳ್ಬಿಟ್ಟು ಲಾಭ ಇಲ್ಲದೆ ಲಾಭಮಿಲ್ಲಾಮಲ್ ಯಾರಾದ್ರೂ ಇನ್ನೂ ಮಾಡ್ತೀವ? ಯಾರಾದ್ರೂ ನಾವು ಯಾವ್ದಾದ್ರು ಸೇವಮ್ಮ ಎಲ್ಲಾರು ಸಹ ಲಾಭವನ್ನ ಎದುರು ನೋಡ್ಕೊಂಡೆ ಇವತ್ತು ನಾವು ಬಾಳೋದು. ನಾವು ಎಲ್ಲಾರು ಕೂಡ ಲಾಭತ್ತ ಎದುರ್ಪಾತು ತಾನು ಎಂದಕ್ಕೆ ವಾಡಿದ್ರು. ಆಮೆನ್ ಆಮೆನ್. ರೈತರ ಸರಿಯಾ ತವರ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಬಾರಂಗ ನೀವು ಸಭೆಗೆ ಬರೋದು ಲಾಭವನ್ನ ಎದುರು ನೋಡ್ಕೊಂಡು ಬರ್ತೀರಾ? ನೀವು ಸಭೆಗೆ ಬರುಗಿರೋದು ಲಾಭತ್ತ ಎದುರ್ಪಾತು ದೇವರ ಭಕ್ತಿ ಅಂದ್ರೆ ಭಯ ಅದು ಲಾಭಕ್ಕಾಗಿನೇ ಮಾಡ್ತೀರಾ? ನೀಂಗ ಕರ್ತನ ಮೇಲೆ ಸೇಗಿರ ಭಯ ಭಕ್ತಿ ಅದು ಲಾಭತ್ತಿರ್ಕಾಗವೇ ಇರಕ್ಕಿರದ. ಚರ್ಚ್ ಹೋದ್ರೆ ಸಿಗತ್ತೆ, ಚರ್ಚ್ ಪೋನಾ ಇದು ಕಡೆಗೋ. ಓ ದೇವ್ರ ಭಯ ಕ್ರಿಸ್ಟಿಯನ್ಸ್ ಹಾಕ್ಬಿಟ್ರ ಹಂಗೆ ಕ್ರಿಸ್ಟಿಯನ್ಸ್ ನಮ್ಮ ಮಾರಿದ್ದು ಇಪ್ಪಡಿ ಆಗಿಲ್ಲ. ಓ ಈ ಫೆಸಿಲಿಟೀಸ್ ಎಲ್ಲ ಸಿಗತ್ತೆ, ಇಂದ ಇಂದ ಸಲಹೆಗಳೆಲ್ಲ ನಮಗೆ ಕಿಡಕೋ. ಹೌದಿಲ್ಲ ಹೌದ. ಆಮೇಲೆ ಯೇಸುಸ್ವಾಮಿ ನಂಬಿದ್ರೆ ನಾವು ಫಾರಿನ್ ಗೆಲ್ಲ ಹೋಗ್ಬಿಡ್ತೇವೆ. ಯೇಸುಸ್ವಾಮಿಯ ನಂಬನಾಗ ನಮ್ಗೆ ವೆಲಿನಾಡ್ಲ ಹೋಗಿಲ್ಲ. ಇದನ್ನ ಅನೇಕ ಲಾಭಗಳನ್ನ ಎದುರು ನೋಡ್ಕೊಂಡು ಜನರು ಸಭೆಗೆ ಬರೋರಿದ್ದಾರೆ. ಇನ್ನಕ್ಕೆ ಇಪ್ಪಡಿಯಾಪಟ್ಟ ಅನೇಕ ಲಾಭಗಳ ಎದುರ್ಪಾತು ಜನಗಳು ಸಭೆಗೆ ಬರುಗಿರ ಜನಗಳು ಇರುಕಾರ್ಗಳು. ಸೊ ನಿಮಗೆ ಒಂದು ಪ್ರಶ್ನೆ, ಯಾರು ತಪ್ಪು ತಿಳ್ಕೋಬೇಕು? ಯಾರು ತಪ್ಪ ನನಗೆ ಕೂಡ ನೀವು ನೀಂಗ ದೇವರಿಗೆ ಭಯ ಪಡ್ತೀರಲ್ಲ, ಕರ್ತರಿಗೆ ಭಯ ಪಡ್ರಿಂಗ್ಲ. ನಾನು ಲಾಭವಿಲ್ಲದೆ ದೇವರಿಗೆ ಭಯ ಪಡ್ತಾ ಇದ್ದೇನೆ ಅನ್ನೋ ಮಾತ್ರ. ನಾನು ಎಂತ ಲಾಭವೂ ಎದುರ್ಪಾರ್ಕಾಮ ಕರ್ತರಿಗೆ ಭಯ ಪಡುಗ್ರೇನ್ ಸೊಲ್ರವನ್ನ ಮಟ್ಟ ಕೈ ತೂಕೇ. ಒಂದು ರೆಂಡು ಮೂರು ನಾಲ್ಕು ಏನ್ ನಿಜಮ್ಮ? ಸೊ ನಿಮ್ಮ ಭಕ್ತಿಯನ್ನು ನಾನು ಮೆಚ್ಚುತ್ತೇನೆ, ಉಂಗ ಭಕ್ತಿ ನಾನು ಪಾರಾಟಗ್ರೆ. ಎಲ್ಲಾರು ಅಷ್ಟೇ, ಎಲ್ಲಾರು ಮಾಡೋದಾಮ ಇಲ್ಲಿರುವ ಪ್ರತಿ ಒಬ್ಬೊಬ್ಬ ದೇವರ ಮಕ್ಕಳು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಹಿಂಗೆ ಇರುಕರ ಸುರು ಪಿಳ್ಳೆಗಳಿಂದ ಪೆರಿಯವರೆಗೂ ದೇವರ ಭಕ್ತಿಯನ್ನ ಮಾಡುವಾಗ ಕತ್ತರಿಡತ್ತಲ ನಮ್ಮ ಭಕ್ತಿ ಸೈಯಂ ಬಿಡುದು ದೇವರಿಗೆ. ನಾನು ಇದು ಕೊಟ್ರೆ ಕತ್ತರಕ್ಕೆ ನಾನು ಇದೇ ಕೊಡುತ್ತಾರೆ ಅದು ನನಗೆ ತಿರುಗಿ ಕೊಡ್ತಾರೆ. ಎನಕ ಅವ್ರ ತಿರುಪಿ ಕೊಡುಪಾರಿ ಮೈಂಡ್ ಅಲ್ಲಿ ಇರೋದನ್ನ ನಮ್ಮ ಮೈಂಡ್ ಲಾಕ್ಲಿ ಇರುಕುಮಾನಾಲ್ ಎತ್ತು ಬಿಡಬೇಕು, ಅದು ಎಡುತ್ತ ಬಿಡೋಣ ಅಮ್ಮ. ಸೇ ಅದಕ್ಕೆ ಪುರಿತಾ ಏಮೇನ್ ಲೈ ನೋಡ್ರಿ ಅರ್ಥ ಆಗ್ತಿದ್ಯಾ? ಇದು ನೀವು ದೇವರು ಕೊಡ್ತಾ ಇದ್ದೀನಿ ನಾನು, ನಾ ಕರ್ತನಕ್ಕೆ ಕೊಡುಕ್ರೆ ದೇವರು ನನಗೆ ಕೊಡ್ತಾರೆ ಅಂತ ಮೈಂಡ್ ಅಲ್ಲಿ ಮತ್ತೆ ಬಂದ್ಬಿಟ್ರೆ ಕರ್ತರ್ ಏನಾದ್ರು ಮಾಡ್ಬೇಕು ತಿರುಗಿ ಕೊಡುಪಾರನ್ನ ಮೈಂಡ್ಲ ಬಂದ್ಬಿಟ್ಟ ಅದು ಪೂರ್ಣವಾಗಿ ಅದು ನಮಗೆ ಒಳ್ಳೇದಾಗಲ್ಲ. ಅದು ಪರಿಪೂರ್ಣವಾಗಿ ನಮಗೆ ನನ್ಮೈಲಿ ಬಂದು ಮುಡಿಯಾದು ವಿಥೌಟ್ ಎಕ್ಸ್ಪೆಕ್ಟೇಷನ್ ಎಂದ ಒಂದು ಎದುರ್ಪಾರ್ಪು ಇಲ್ಲಾಮ ಯಾವ ತರ ಒಂದು ಏನನ್ನೋದು ಎಕ್ಸ್ಪೆಕ್ಟೇಷನ್ ಕನ್ನಡದಲ್ಲಿ ನಿರೀಕ್ಷೆ ಅಪೇಕ್ಷೆನೆ ಇಲ್ಲದೆ ಎದುರ್ಪಾರ್ಪು ಇಲ್ಲಾಮಲ್ ನಾವು ನಾಮ ದೇವ್ರಿಗೆ ಕೊಡಬೇಕು ಕರ್ತರಕ್ಕೆ ಕೊಡುಕೋಣ. ಅದಕ್ಕೆ ಎಷ್ಟು ಅರ್ಥ ಆಗ್ತದೆ ಪುರಿತಾ ಅವ್ರಿಗೆ? ಎತ್ತನೇ ಬೇರೆ ಪುರಿಯಿದೆ ಎಷ್ಟೇ ಅರ್ಥ ಆಗ್ತದೆಯಮ್ಮ? ಎತ್ತನೇ ಬೇರೆ ಪುರಿಯಿದೆ. ನಾನು ಚರ್ಚಿಗೆ ಹೋದ್ರೆ ನನಗೆ ಬಿಡುಗಡೆ ಆಗತ್ತೆ. ಆ ಚರ್ಚಿಗೆ ಪೋಣ ಎನಕ್ ಬಿಡುಗಡೆ ಆಗೋ ನನ್ನ ರೋಗ ವಾಸಿ ಆಗತ್ತೆ, ವ್ಯಾಧಿ ನೀಂಗಿ ಹೋಗೋ, ಸಾಲ ನೀಗತ್ತೆ, ಕಡಲ್ ನೀಂಗಿ ಹೋಗೋ, ಅಥವಾ ನನ್ನ ತೊಂದರೆಗಳು ಸರಿಯಾಗತ್ತೆ, ಇಲ್ಲ ಏನ್ ಪ್ರಚನೆಗಳೆಲ್ಲ ಸರಿಯಾಗಿ ಬಿಡು. ನಾನು ಪ್ರೇಯರ್ ಮಾಡಿದ್ರೆ ನಾನ್ ಜಬಿತ್ತಾ ದೇವರು ನನಗೆ ಇದೆಲ್ಲ ಮಾಡ್ತಾರೆ, ಕರ್ತರ್ ಎನಕ್ಕೆ ಇದೆಲ್ಲ ಸೇವಾರೆ. ಇಂತ ಲಾಭಗಳನ್ನ ಎದುರು ನೋಡಿ ಇಪ್ಪಡಿಯಾಪಟ್ಟ ಲಾಭಗಳ ಎದುರ್ಪಾರ್ತು ನಾವು ನಾಮ ಭಕ್ತಿ ಮಾಡ್ಬೇಕಾ ಮಾಡಬಾರ್ದ? ಭಕ್ತಿ ಸೈಯನ ಕೂಡಾದ ನಿಮಗೆ ಕೇಳ್ತಿದ್ದೇನೆ, ಲಾಭವನ್ನ ಎದುರು ನೋಡಿ ಲಾಭತ್ತ ಎದುರ್ಪಾರ್ತು ನಾವು ಭಕ್ತಿ ಮಾಡಬಾರ್ದು, ನಮ್ಮ ಭಕ್ತಿ ಸೈಯ ಮಾಡಬಾರ್ದು. ಏನ್ರಿ ಮಾಡಬಾರ್ದು? ಸೈಯ ಕೂಡ
ನನ್ನ ದೇವರು ಎಷ್ಟು ಚೆನ್ನಾಗಿ ಶದ್ರಾಕ್ ಮೇಶಕ್ ಅಬೇದ್ನೆಗೋ ವಿಥೌಟ್ ಪ್ರಾಫಿಟ್ ಇಲ್ಲದೆ ದೇವರ ಭಕ್ತಿಯನ್ನು ಮಾಡ್ತಾರೆ. ಶದ್ರಾಕ್ ಮೇಶಕ್ ಅಬೇದ್ನೆಗೋ ಎಂದ ಒಂದು ಲಾಭವೂ ಇಲ್ಲಾಮ ಎಪ್ಪಡಿಯಾಯ್ ಕರ್ತರಿಗೆ ಭಕ್ತಿ ಸೇಗಿರಾರ್ಗಳು. ನಮ್ಮ ದೇವರು ನಮ್ಮನ್ನ ಬಿಡಿಸಿದನು ಸರಿ, ಎಂಗ ದೇವನಾಗಿ ಕರ್ತರೆಗಳಿಗೆ ವಿಡುವಿತ್ತಾದ್ರೂ ಸರಿ, ನಮ್ಮನ್ನ ಬಿಡಿಸಿಲ್ಲ ಅಂದ್ರೂ ಸರಿ, ಎಂಗಳಿಗೆ ವಿಡುವಿಕ್ಕ ಬಿಟ್ಟಾದ್ರೂ ಸರಿ, ನಾವು ಈ ವಿಗ್ರಹವನ್ನ ಆರಾಧನೆ ಮಾಡೋಣ, ಇಂದ ವಿಗ್ರಹತ್ತೈ ವಣಂಗ ಮಾಟೋಮ್. ನೀಂಗ சபைக்கு வரும்பொழுது தேவ சன்னிதானத்துக்கு நீ வரவாங்க, கர்த்தருடைய சமூகத்திலே நீங்க வரும்பொழுது எதிர நோடி வரவேற்ற எந்த ஒரு எதிர்பார்ப்புடனே வரக்கூடாது. அங்கே எதிர் நோட்கொண்டு அபேட்சின் வரது நீங்க சீக்கிரம் அந்த அப்படி நீங்க எதிர்பார்த்து கொண்டு வருகிறது உங்களுக்கு கிடைக்காவிட்டால் ஒரு தினா ஒரு நாள் ಒಂದು ಮಾವಿನ ಮರದಲ್ಲಿ ಹಣ್ಣಿಟ್ಟು ಒಂದು ನಾಳೆ ಒಂದು ಮಾಂಗ ಮರತಲ ಒಂದು ಮಾವಿನ ಮರಲ ದ್ರಾಕ್ಷಿ ತೋಟ ಒಂದು ದ್ರಾಕ್ಷಿ ತೋಟದಲ್ಲ ಅಂತ ದ್ರಾಕ್ಷಿಗಳು ಇರುತ್ತದೆ ಅಲ್ಲಿ ದೂರದಲ್ಲಿ ಒಂದು ಕುಳ್ಳ ಕುಳ್ಳಕ್ಕೆ ಒಂದು ನರಿ ನೋಡುತ್ತು ನೋಡ್ರಿ ದೂರದಲ್ಲಿ ಒಂದು ಒಂದು ಕುಳ್ಳ ನರಿ ಅದ ಪಾಕದೆ ಹತ್ರ ಬಂದು ಕಿಟ್ಟ ಬಂದು ಮೇಲ್ ನೋಡಿದ್ರೆ ಮೇಲೆ ಹೈಟ್ ಅಲ್ಲಿ ಇದೆ ಅಂತ ನರಿ ಮೇಲೆ ಎತ್ತಿ ಪಾಕದೆ ಅದಕ್ಕೆ ಅಂತ ಉಯರಂ ಅಧಿಕಮಾ ಇರುತ್ತದೆ ಇದು ಜಿಗಿಯತ್ತೆ 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 ಇಪ್ಪ ಇಂತ ನರಿಯಾನದ ಎತ್ತಿ 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 ಒಂದೇ ಒಂದು ಹಣ್ಣು ಸಿಕ್ಕಿಲ್ಲ ಒರೇ ಒಂದು ಪಳಮೂ ಕೂಡ ಕಡಕಲ್ಲ ಫೈನಲ್ ಆಗಿ ಏನ್ ತೀರ್ಮಾನ ಮಾಡ್ಬಿಡ್ತು ಕಡೆಸಿ ಎಲ್ಲ ತೀರ್ಮಾನ ಮಾಡಿಟ್ಟು ಏನ್ ಮಾಡ್ತು ಏನ ಪಣಿಚು ಈ ಹಣ್ಣು ಸರಿಯಿಲ್ಲ ಇಂತ ಪಳ ನಲ್ಲ ಅಲ್ಲ ಇದು ತುಂಬಾ ಹುಳಿಯಾಗಿದೆ ಇದು ರೊಂಬ ಪುಳಿಪ್ಪು ನಾ ಹೋಗೋಣ ಅಂತ ಹೋಗ್ಬಿಡ ನಮ್ಮ ಪೋರಾಂಗ್ ಸಲ ಪೇರ್ಚಿ ಹಣ್ಣು ಹುಳಿಯಾಗಿದೆಯಾ ಇಲ್ಲ ಸಿಹಿಯಾಗಿದ್ದಾಯಾ இப்ப இந்த பழம் வந்து புளிப்பா இருக்கா இல்ல ருசியா இருக்கா மாதாடு பேசுங்க நீங்க பார்த்தா உங்களுக்கு தெரியுமா நோடிதீரா நீங்க பாத்துருக்கீங்களா ருசிச்சிட்டீரா ருசித்திருக்கீங்களா இல்ல இல்ல அஷ்டு வேகா அவ்வளவு சீக்கிரம் நான் தீர்மானம் வாங்கிடுச்சேன் நம்ம தீர்மானம் பண்ணிடுவோம் தமிழ்ல தமிழ்ல எட்டாவது கனி புளிக்கும் அது எட்டாவது கனி புளிக்கும் அப்படின்ட்டு நிறைய சொல்லி போச்சு ಈಗ ನರಿ ಈ ರೀತಿಯಾಗಿ ಹೋಗ್ಬೋದು ಅರ್ಧ ಆಯ್ತಾ ಎಂಟು ಅದಕ್ಕೆ ಏನ ಸುಮಾರ ಕಾರಣದಲ್ಲಿ ಎಂಟು ದೇರ ದ್ರಾಕ್ಷಿ ಹಣ್ಣು ಹುಳಿ ಅಂತ ಇದೇ ತೀರ್ಮಾನ ಮಾಡ್ಕೊಂಡು ಹೋಗ್ಬಿಡ್ತು ಇಪ್ಪ ಇಪ್ಪಡಿ ಆಯ್ತ ನರಿ ತೀರ್ಮಾನ ಮಾಡಿಟ್ಟು ಹೋಯ್ಚು ಇಲ್ಲಿ ಒಂದು ಫ್ಯಾಮಿಲಿ ಚರ್ಚ್ಗೆ ಬರ್ತಾ ಇದ್ದು ಫ್ಯಾಮಿಲಿ ಚರ್ಚ್ ಹೌದು ತಮಿಳ್ನಾಡಿಂದ ಬಂದು ತಮಿಳ್ನಾಡ್ಲಿಂದ ಬಂದಾಗ ಅಡ್ರೆಸ್ ಇಲ್ದವರಿಗೆ ನಮ್ ಸಭೆನೆ ಅಡ್ರೆಸ್ ಕೊಡ್ತು ಅಡ್ರೆಸ್ ಇಲ್ಲ ಅವ್ಳಿಗೆ ಅಡ್ರೆಸ್ ನಮ್ಮದಾಗ ಕೊಡ್ತಾವ ಎಲ್ಲಾ ಮನೆಯಿಂದ ಹಿಡಿದು ಕೆಲಸ ಇದ್ದು ಹಿಡಿದು ಎಲ್ಲ ನಾವೇ ಮಾಡ್ಕೊಟ್ವಿ ಸಭೆಯಿಂದ ವ್ಯಾಲಿಲಿಂದ ಎಲ್ಲಾಮೇ ನಮ್ಮದಾಗ ಸಂಜೆ ಕೊಡ್ತಾವ ಆಶೀರ್ವಾದವಾಗಿ ಆದ್ರು ನಲ್ಲ ಆಶೀರ್ವಾದ ಮಾರಿಟ್ಟಾಗ ಏನ್ ತಲೆ ನೋವಿಲ್ಲ ಅಂತೆ ತಲವಳಿ ಫೋಲಿಯ ಅಲ್ಲಿ ಒಂದು ಪಾಸ್ಟರ್ ಹೇಳಿದ್ರಂತೆ ನಮ್ ಸಭೆಗೆ ಏಳು ವಾರ ಬಂದ್ರೆ ನಿಮ್ ತಲೆ ನೋವು ಪಾಸ್ಟರ್ ಸುಮಾರಾ ಏಳು ವಾರ ಎಲ್ಲ ಸಭೆಗೆ ಬಂದ ತಲವಳಿ ಫೋಲಿ ನನ್ನ ಹತ್ರ ಬಂದ್ರೆ ಈ ತರ ನಮ್ಮ ವೈಫ್ ತಲೆ ನೋವು ನಾನು ಹೋಗ್ಬೇಕು ಅಲ್ಲಿ ಆಯ್ತು ಅಪ್ಪ ಅವ್ರು ಒಂದು ಸೊನಾರಿ ಎಂಟು ಒಂದು ಸೊನಾರಿ ಅಯ್ಯ ನಾ ಏಳು ವಾರ ಅವ್ರ ಸಭೆ ಬರ್ಸಲಿ ಏಳು ತಿಂಗಳು ಆದ್ಮೇಲೆ ಅಪ್ಪ ಅವ್ರು ಏಳು ಮಾಸ ಕಲಿಚಿ ನನಗೆ ಫೋನ್ ಮಾಡಿ ಫೋನ್ ಮಾಡ ಫೋನ್ ಮಾಡ್ಬಿಟ್ಟು ಫೋನ್ ಮಾಡಿದ್ದೆ ಪಾಸ್ಟರ್ ನಾವು ನಿಮ್ಮ ಹತ್ರ ಮಾತಾಡ್ಬೇಕು ನಾವು ಅವ್ರ ಪೇಸನು ನಾವು ನಿಮ್ಮನ್ನು ಬರ್ತೇವೆ ನಾನು ವರೋ ಸರಿ ಬನ್ನಿ ಸರಿ ವಾಂಗ ಇಲ್ಲಿ ಜಾಗದಲ್ಲಿ ಕೂತ್ಕೊಂಡು ಹಿಂಗದ ಉಕ್ಕೊಂಡಿದ್ದೆ ಏನ್ ವಿಷಯ ಅಂತ ಕೇಳ ಇನ್ನ ವಿಷಯ ಅಂತ ಕೇಟ ಅವ್ರು ಹೇಳಿದ್ರು ಸುಮಾರೆ ನಾವು ಅಲ್ಲಿ ಹೋದ್ವಿ ನಾ ಹಂಗ ಫೋನ್ ಪಾಸ್ಟರ್ ಮೆಸೇಜ್ ಕೊಡ್ತಾರೆ ಅಷ್ಟೇ ಅಂತ ಪಾಸ್ಟರ್ ಮೆಸೇಜ್ ಒಬ್ರು ಪ್ರೀತಿಯಿಂದ ಮಾತಾಡಲ್ಲ ಒತ್ತರಿಗೆ ಅನುಭವ ಪೇಸರ್ದಿಲ್ಲ ಒಬ್ರು ಹತ್ರ ನಿಂತ್ಕೊಳ್ಳೋದೇ ಇಲ್ಲ ಒತ್ತರಿಗೆ ನಿಂಕೆ ಮಾಡಾರೆ ಏನ್ ಸಭೆನು ಎಂತದೋ ಇದು ಇನ್ನ ಸಭೆ ಏನೋ ತಿಳಿಯಿಲ್ಲ ನನಗೆ ಅಲ್ಲಿ ಇಷ್ಟ ಇಲ್ಲ ಯಾಕಂದ್ರೆ ಹಂಗ ಪುಡಿಕಿಲ್ಲ ಇಲ್ಲೇ ಬರ್ಬೇಕು ನಾ ಹಿಂಗದ ವರ್ಣ ಈಗ ನಮ್ದು ಟೈಮ್ ಅಲ್ಲ ಈಗ ಇಪ್ಪ ನಮ್ಮ ಟೈಮ್ ತಾನೆ ನಾನು ಏನ್ ಮಾಡಿದೆ ನಾನಪ್ಪಣ್ಣ ಸಭೆಯಲ್ಲಿ ಬಂದ್ರೆ ಸಭೆಗೆ ಒಂದಾಗಿ ನೀವು ನಿಂತ್ಕೋಬೇಕು ನೀವು ಒಳ್ಳೆದಾಗಿ ನಿ ಕಷ್ಟ ದುಃಖ ಹೋರಾಟ ಹಿಂಸೆ ಎಲ್ಲ ಇರತ್ತೆ ಇಪ್ಪ ಕಷ್ಟ ದುಃಖ ಹೋರಾಟ ಪ್ರಶ್ನೆಗಳು ಎಲ್ಲಾಮೇ ಇರುಕೋ ನಿಮ್ ತಲೆ ನೋವು ವಾಸಿ ಆಗಲ್ಲ ಚರ್ಚ್ ಆಫ್ ಮೇಸಿಯಲ್ಲಿ ಬಂದ್ರೆ ಉಂಗ ತಲವಳಿ ಹೋಗಾದ್ರಿಂದ ಸಭೆಗೆ ಬಂದೀಂಗ ನಾ ಹಂಗೆ ಹೇಳದೆ ನಾನು ಇಪ್ಪಿದಾನ ಸೋಮ ವಾಸಿ ಆಗಲ್ಲ ತಲವಳಿ ಹೋಗಾದ್ರೆ ಆದ್ರೆ ಪರ್ಲೋಕ ಹೋಗೋದಕ್ಕೆ ಏನೇನ್ ಬೇಕೋ ಅದು ಗ್ಯಾರಂಟಿ ಮಾಡ್ತಾರೆ ಪರ್ಲೋಕಕ್ಕೆ ನಿಮಗೆ ಪೋರ್ತಕ್ಕೆ ಎಲ್ಲ ಹೃದಯ ಸೈನೋ ಅದನ್ನ ಸೈ ಮತ್ತೆ ಸಭೆ ಬಿಟ್ಟು ಹೋಗೋದು ಪ್ಲಾನ್ ಮಾಡೋದೆಲ್ಲ ಇಟ್ಕೋಬಾರ್ದು ಮರಡಿಯ ಸಭೆ ಬಿಟ್ಟು ಪೋರ್ದಿದ್ದೆಲ್ಲ ಏನಿದ್ಯೋ ಕಷ್ಟ ದುಃಖ ಇದ್ರೆ ನಮ್ಮಲ್ಲೇ ಹಂಚ್ಕೊಂಡು ಇಲ್ಲೇ ಸಭೆ ದುಃಖ ಎದುವಾರ್ದಲ್ಲ ನೀನು ಹಿಂಗೆ ಪಗಂದ್ಬಿಟ್ಟು ಹಿಂಗೆ ಇರ್ಕೊಂಡು ಸರಿ ಇದ್ರೆ ಇಲ್ಲಿ ಬರ್ರಿ ಅಪ್ಪಡಿ ಇರುದಾ ಹಿಂಗೆ ವಾಂಗ ಅಂತ ಸೊನ್ನೆ ಇಲ್ಲ ಅಂದ್ರೆ ಬರ್ಬೇಕು ಇಲ್ಲ ನಾವು ಹರಾದಿಂಗೆ ಇಲ್ಲ ಫಸ್ಟ್ ಹಂಗೆಲ್ಲ ಮಾಡಲ್ಲ ಇಲ್ಲ ಫಸ್ಟ್ ಅಪ್ಪಡಿ ಎಲ್ಲ ಸೈ ಮಾಡ ಮತ್ತೆ ಬಂದ್ರು ಮರಡಿ ಒಂದಾಗ ಬಂದು ಎಲ್ಲ ಆಯ್ತು ನಂದು ಎಲ್ಲಾಮೇ ಆಚಿ ಮತ್ತೆ
ದಿನ ಎರಡು ವಾರ ಚರ್ಚಿಗೆ ಬಂದಿಲ್ಲ. ಮರುಡೆ ಎರಡು ವಾರ ಚರ್ಚ್ಗೆ ನನ್ನ ಫೋನ್ ಮಾಡಿ ಕೇಳಿದ ಯಾತ್ರೆ ಬಂದಿಲ್ಲ. ನಾನು ಫೋನ್ ಮಾಡಿ ಕೇಳ್ದೆ ಹೆಂಗ ಬರಲ್ಲ ಅಷ್ಟೇ, ನಾನು ಅದ್ರ ಬಗ್ಗೆ ನಿಮ್ಮ ಹತ್ರ ಬಂದು ಮಾತಾಡಿದೆ. ಅದರ ಕುರಿತು ತಾ ಅವ್ರಿಗಿಂತ ಒಂದು ಪ್ಯಾಸ ಮುಗಿಸೋಣ. ಆಯ್ತು ಬನ್ರಿ. ಗಂಡ ಹೆಂಡತಿ ಇಬ್ರು ಬಂದ್ರು, ಕಣವನ್ ಮನೆ ರೆಂಡು ಪೇರು ಬಂದಿದ್ದೆ. ಮನೆಯಲ್ಲಿ ಇದ್ದೆ, ನಾವು ವೀಟ್ಲಿಂದ ಅವತ್ತು ಬೇರೆ ಬಿ ಪಿ ರೈಸ್ ಆಗಿಟ್ಲ. ಬಿ ಪಿ ಬಂದ ತಕ್ಷಣ ಕೂತ್ಕೊಂಡ್ರು. ಬಂದ ಪಿರೋ ಒಕ್ಕಾಂಗ ಏನ್ ವಿಷಯ ಅಂತ ಕೇಳಿದೆ. ಇನ್ನ ವಿಷಯ ಸರಿ ಕೇಳ್ತೆ. ನಮ್ಮ ಮನೆಯ ಅಮ್ಮನಿಗೆ ಈಗ ಕೈ ನೋವು ನೋಡ್ರಿ. ಬರೋದಕ್ಕೆ ಯೋಚನೆ ಮಾಡ್ಬೇಡಿ, ಬರ್ಲು ಬೇಡ್ರಿ, ಎದ್ದು ಹೋಗ್ತಾನೆ. ಹೇಳ್ಕೊಂಡು ಸಭೆ ಬಿಟ್ಟು ಸಭೆ ಹೋಗ್ತಾನೆ. ಸಾಕು ಪೋಕುಗಳ ಸೊಳ್ಳೆ ಸಭೆ ಬಿಟ್ಟು ಸಭೆಗೆ ಜನಗಳು ಹೋಗಿಕೊಂಡಿರುತ್ತಾರೆ. ಹಾಗೆ ನರಿಯೇ ಪೋಲ ನಾವು ನೆವಗಳನ್ನ ಹೇಳ್ಕೊಂಡು ನಾವು ಸಾಕು ಕೋಕುಗಳೇ ಸೊಲ್ಲಿಕೊಂಡು ನಾವು ಸಭೆ ಬಿದ್ದು ಹೋಗೋದು ಬಹಳ ತಪ್ಪದು. ನಾವು ಸಭೆ ಬಿಟ್ಟು ಹೋಗೋದು ರೊಂಬ ತಪ್ಪು. ಇದೇನ್ ತೀರ್ಮಾನ ಮಾಡ್ಬಿಡ್ತು? ಎಲ್ಲ ತೀರ್ಮಾನ ಮಾಡಿಟ್ಟೆ. ಹತ್ರ ಬಂದಿಲ್ಲ, ಕೈಗೆ ಸಿಗ್ಲಿಲ್ಲ, ಬಾಯ್ ಬಂದಿಲ್ಲ. ಎಟ್ಲ ಅದಕ್ಕಾಗಿ ಅದನ್ನ ಹಣ್ಣೇ ಸಿರಿಲ್ಲ ಅಂತ ಹೇಳ್ಬಿಡದ. ಪಣಮೇ ನಲ್ಲ ಸೊಲ್ಲಿರ್ತೀವಿ. ಈಗ ನಿಮಗೆ ಪ್ರಾಬ್ಲಮ್ ಬಂದದೆ. ಇಪ್ಪ ಉಂಗಳಿಗೆ ಪ್ರಚಾರ ಸಭೆನೇ ಸರಿಯಿಲ್ಲ ಅಂತ ಹೇಳ್ಬೋದ? ಸಭೆಯೇ ಸರಿ ಇಲ್ಲ ಸೊಲ್ಲಮ್ಮ. ಸೇವೆ ಮಾಡಕ್ಕಾಗಲ್ಲ ಮಗು ರೋಷ ಇರ್ಕಲ್ಲ. ಸೊಲ್ಲುಗ ಮಾತಾಡ್ಲಿ, ಪೇಸಿಲ್ಲ. ಸೇವಕರಿಗೆ ರೋಷ ಇರುತ್ತೆ, ಇನ್ನು ಊಳಿಯ ಕಾಲಕ್ಕೆ ರೋಷ ಇರ್ಕು. ಮಾಡಿದ ಬಂದು ಡೈರೆಕ್ಟರ್ ಬಿದ್ದಿಲ್ಲ. ನಿಮ್ಮ ಹಾಗೆ ಮನುಷ್ಯತೇನೆ ನಾನು. ಉಂಗಳಿ ಪೋಳವ್ರ ಮನಸ್ಸು ರೋಷ ಬರಲ್ವಾ? ಎನಕ್ಕೆ ರೋಷ ಬರೋದ? ಕೋಪ ಬರಲ್ವಾ? ಕೋಪ ಬರೋದ? ನನ್ನ ಹೃದಯನು ಒಡೆದೋಗತ್ತೆ ಇಲ್ವೋ? ಎನ್ನೋಡಿ ಹೃದಯ ಒಡೆದು ಹೋಗ್ಮಾ ಇಲ್ಲಿಯಾ? ಎತ್ರಿ ಸೊಲ್ಲುಗ ಮತ್ತೆ ಇಷ್ಟು ಮಂದಿ ಬಂದಿಲ್ಲ ನಿಮ್ಗೆ ಮನಸ್ಸು ನೋವಾಗತ್ತೆ ಇಲ್ವೋ ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂದ್ರೆ ನಿಮ್ ಮನ್ಸು ನೋವಾಗತ್ತೆ ಇಲ್ವೋ ಸೊಲ್ಲುಗ ಲಾಭವನ್ನೇ ಇತ್ತು ನೋಡ್ಕೊಂಡು ಲಾಭತ್ತೆ ಎದುರ್ಪಾರ್ತೆ ಸಭೆಗೆ ಬರಬಾರ್ದು. ನಾವು ಸಭೆಗೆ ಬರಕೂಡಾದೆ. ಏನಂದ್ರೆ ದೇವರ ಹತ್ರ ಲಾಭವನ್ನ ಎದುರು ನೋಡ್ಕೊಂಡು ಕರ್ತರಡತ್ತಲ ಲಾಭತ್ತೆ ಎದುರ್ಪಾರ್ತೆ ನಾವು ಭಕ್ತಿಯನ್ನ ಮಾಡಬಾರ್ದು. ಭಕ್ತಿ ನಾವು ಲಾಭವನ್ನ ಎದುರು ನೋಡಕ್ ಮುಂಚೆನೆ ನಮ್ಮನ್ನ ಆಶೀರ್ವಾದ ಮಾಡೋ ದೇವರು ನಮ್ದೇ. 100% ನಾವು ಲಾಭತ್ತೆ ಎದುರ್ಪಾರ್ಕು ಮುಂಬದಾಗವೇ ನಮ್ಮ ಆಶೀರ್ವಾದಿಕರ ದೇವನ ಮುಡಿ. ನಮ್ಮ ಲಾಭವನ್ನ ಎದುರು ನೋಡಿದ್ರು ನಾಮ ಲಾಭತ್ತೆ ಎದುರ್ಪಾರ್ತ ಎದುರು ನೋಡ್ಲಿಲ್ಲ ಅಂದ್ರೆ ಎದುರ್ಪಾರ್ಕಾಗಿಟ್ಟು ಆಶೀರ್ವಾದಗಳಿಗೆ ತೀರ್ಮಾನಿತ್ತು ವೈತಿರ್ಕರ ಹೌದಾ ಇಲ್ವೋ? ಎಲ್ಲ ನೋಡ್ರಿ, ಎಲ್ಲ ಹಿಂಗೆ ಬಾರ್ಗ ನೋಡ್ರಿ. ಯೋಬನ್ ಬಗ್ಗೆ ಇಲ್ಲಿ ಡಿಸ್ಕಷನ್ ನಡೀತಾ ಇದೆ. ಯೋಬ ವೈ ಕುರಿತು ನಡೆತಲ ಡಿಸ್ಕಷನ್ ನಡೆ. ನೆಕ್ಸ್ಟ್ ವಾಕ್ಯದಲ್ಲೆಲ್ಲ ನೋಡುವಾಗ ಅಡುತ್ತ ವಸನತಲ ನಮ್ಮ ಪಾರ್ಕ ಎಲ್ಲ ಗಮನವಾಗಿ ಕೇಳ್ರಿ. ಗೌಣಮ ಕೇಳಿದ್ರೆ ಅವರಲ್ಲಿ ಇರುವ ಆಶೀರ್ವಾದ ಎಲ್ಲ ಹೋಗತ್ತೆ. ಈಗ ಅವನ ಕಿಟ್ಟ ಇರ್ಕರ ಆಶೀರ್ವಾದ ಅಪ್ಪಡಿ ಏನಂದ್ರೆ ಏನಂದ್ರೆ ಹೇಮೆ ಈ ಆಶೀರ್ವಾದ ಹೋದ್ರು ಆಶೀರ್ವಾದ ಪೋನಾಲು ಕೂಡ ಆಶೀರ್ವಾದ ಹಂಗೆ ಹೋಗ್ಬಿಡ್ದ? ಆಶೀರ್ವಾದ ಅಪ್ಪಡೇ ಪೋಯ್ಚ ಇಲ್ಲ ಹೋಗ್ಲಿಲ್ಲ. ಇಲ್ಲ ದೇವರು ತಿರುಗಿ ಅವನಿಗೆ ಕೊಡ್ತಾರೆ. ಕರ್ತರ್ ಮರುಬಡಿ ಅವನಿಗೆ ತರಾರ. ಏನಂದ್ರೆ ಹೇಮೆ ಏನ್ರಿ ಹೇಮೆ ಇವನ್ ಸೈತಾನ ಲಾಭವಿಲ್ದೆ ನನಗೆ ಭಕ್ತಿ ಮಾಡ್ತಾ ಇದ್ದಾನೆ. ಪಿಸಾಸು ಕೇಕರ ಲಾಭ ಇಲ್ಲಾಮ್ಲಿಯಾ ಇವನ್ ಭಕ್ತಿ ಸೇರಾನ್ ಸೀಗ. ಯೋಬರಿಗೆ ಲಾಭ ಇದ್ರು ಯೋಬಕ್ಕೆ ಲಾಭ ಇರಂದಾಲು ಲಾಭ ಇಲ್ಲ ಅಂದ್ರು ಲಾಭ ಇಲ್ಲ ಬಿಟ್ಟಾಲು
இதோடைய பொருள் கடைசியில் என்னன்னு சொன்னா blessing 100% உண்டு. 100% ஆசீர்வாதம் உண்டு. நீங்க சர்ச்சுக்கு லாபத்துக்காக வந்துருணும். சர்ச்சுக்கு லாபத்துக்காக லாபம் இல்லதைக்காக வந்துருணும். லாபம் இல்லைன்னு சொல்லி வந்தாலும் but ultimately the blessing will come to you. கடைசியா உங்களுக்கான ஆசீர்வாதம் உங்களுக்கு வந்து சேரும். ஆமென். சொல்லுங்க ஆமென். ஆசீர்வாதம் வேணுமா? நோடி லாபத்துக்காக பக்தி என்ன மாறி பரவாயில்ல, லாபத்திற்காக பக்தி செய்யுங்க, பிரச்சனை இல்ல. ஆனா பிரதிசாரி லாப லாப அந்த ஓதனை பிடுங்க, அது ஓதனை பிடுங்க, பிரேயர் மாதிரி பிடுங்க, அள்ளி எத்திர நோடிக்கொண்டு போவாங்க. ஆனா ஒவ்வொரு முறையும் கூட அந்த இடத்துல போனா விடுதலை, அவங்க ஜெபம் பண்ண விடுதலை சொல்லி அதை எதிர்பார்த்து பிரதிசாரி ஒவ்வொரு முறையும் லாபத்தின் மேல நம்முடைய மனசு இருக்க கூடாது. லாபத்து மேலே மனசு நம்ம இதுகொண்டே நிஜவாகலாம் சிக்கிற தேவன் ஆசீர்வாதம் பரிபூர்ணமாகி செய்வதில்ல. அந்த லாபத்தின் மேல நம்முடைய மனசை நாம் பதிய வைத்தோமானால் உண்மையாக நமக்கு வந்து சேர வேண்டிய ஆசீர்வாதம் நமக்கு வராது. தேவர பக்தி என்பது கர்த்தர் கர்த்தர் மேல் நான் வைக்கிற பக்தி என்கிறது, பயம் என்னது கர்த்தர் மேல் நான் வைக்கிற பயம் என்கிறது, இது வாலண்டியர் ஆகி நம்ம உலகின பருவம், இது தன்னிச்சையாய் நம்மிடத்தில் இருந்து வர வேண்டும். யாரோ ஹிம்பை என்று தள்ளதோ, யாரோ நம்மை முடித்து தள்ளுகிறது அல்ல, நம்ம மாடுகிற இது சிகத்தையும் போதும் கம்மின் ஆலோசனை இந்த மாடுவாரு. இதை நீ இதை செஞ்சா உனக்கு கிடைக்கணும்னு சொல்லி தவறான ஆலோசனைகளை நாம் ஒருவரை நடத்த கூடாது. எரடு சாவிர வருஷகள ஹிந்தே 2000 ஆண்டுகளுக்கு முன்பதாக இயேசு இ லோகத்தில் நமக்காக இருந்து வந்து ஆண்டவராக இயேசு கிறிஸ்து இந்த உலகத்திலே நமக்காக இறங்கி வந்தார். அவர் லாபத்துக்காக வந்தாரா? அவர் லாபத்துக்காக வந்தாரா? அதரிந்த அவர் என்ன படுத்தோன்றா? அதனால அவங்க ஏதாவது பெற்றுக் கொண்டாங்களா? இயேசு ஏதோ ஆசீர்வாதம் வந்து கொண்டு பரலோகம் போறதா? தனிப்பட்ட முறையில ஏதோ ஆசீர்வாதங்களை பெற்று அவர் பரலோகம் போனாரா? இல்ல இல்ல, அவர் லாபத்துக்காக எழுந்து வந்தில்ல, அவர் லாபத்திற்காக இருந்து அவர லைஃப் அவர ஜீவனம் அவர் இயேசு தொடதாக்கணும் வந்தில்ல. இதனால தன்னுடைய நாமம் உயர வேண்டும், தன்னுடைய பேர் புகழ்ச்சி அடையணும் சொல்லி வரல. வித்தவுட் எக்ஸ்பெக்டேஷன் எதிர்ப்பா பயசு எதிர்நோடு நானும் கூட எந்த ஒரு எதிர்பார்ப்பும் இல்லாமல் தான் கர்த்தரை நேசிக்க வேண்டும். 100-75% கடந்து போகும் பொழுது அவரு காணிக்கை கொடுத்தாரு, நான் அவருக்கு கொட்டு பண்ணி வருதேன். 75% நான் காணிக்கை அங்க கொடுத்துட்டு மீட்டிங்ஸ் எஸ்டோ கடை கதைத்தார. இன்னொரு கடந்த திங்களல்ல ஃபுல்லு மீட்டிங்ஸ் ஆயிட்டு, போன மாசமா புல் மீட்டிங் தான் இருந்தது. 2 வாரத்துக்கு முன்னாடி மீட்டிங் இருந்தது, 2 வாரத்துக்கு முன்னாடியே மீட்டிங் இருந்தது. அவரு 6000 ரூபாய் காணிக்கை கொடுத்துருந்தா, நீங்க அவங்க ஒரு 6000 ரூபாய் காணிக்கை கொடுத்தாங்க எனக்கு. 6000 ரூபாய் 6000 ரூபாய் கூட முடிச்சுன்னு நான் 7000 ரூபாய் அவருக்கு கர்ச்சு மாடிதேன். 7000 அவங்க 6000 காணிக்கை கொடுக்கறதுக்கு முன்பதாகவே எதிர்பார்ப்பும் இல்லாமல் இதை நாம் செய்ய வேண்டும். சொல்றது சரியா தவறா? ஆசீர்வதிக்காவிட்டாலும் பரவாயில்ல, நான் அவர்களை நேசிப்பேன். இந்த விசுவாசிகளும் இவத்து நமக்கு பேக்கு தேவரே. இப்படியாப்பட்ட விசுவாசிகள் இன்றைக்கு கர்த்தருக்கு தேவை. ஆமென். ஆமென். தோரகன்றே. ஆமென்.
ಈಗ ನಮ್ಮ ಈ ಲಿಸ್ಟ್ ಅಲ್ಲಿ ನಾವೆಲ್ಲ ಬರಬೇಕು. ಅಂದ್ರೆ ಲಿಸ್ಟ್ ಕುಲ್ಲ ನಮ್ಮೆಲ್ಲ ಬರೋಣ. ನಾನು ಆಲ್ರೆಡಿ ಹೇಳಿದ್ದೇನೆ, ನಾ ಎರಡನೇ ಸಲಿರ್ಕೇನೆ, ಮೈಂಡ್ ಅಲ್ಲಿ ಇದು ಫಿಕ್ಸ್ ಮಾಡಿಬಿಡ್ರಿ. ಮೈಂಡ್ ಲ ಇದು ಫಿಕ್ಸ್ ಪಣ್ಣಂಗ ದೇವರ ಆಶೀರ್ವಾದ ಮಾಡಿದಾನು ಮಾಡಿದ್ರು ನಾನಂತೂ ಭಕ್ತಿ ಮಾಡ್ತೇನೆ. ಏನ್ ಆಂಡವರ ಏನ ಆಶೀರ್ವಾದಿತ್ತಾಲೂ ಇಲ್ಲ ಎಂದ್ರಾಲೂ ನಾ ಕರ್ತರೈ ಭಕ್ತಿ ಸೇವೆ. ಈಗ ನೀವು ಆಸೆ ಪಟ್ರು, ನೀನು ಆಸೆ ಪಟ್ಟಾಲೋ ಆಸೆ ಪಡ್ಲಿಲ್ಲ ಅಂದ್ರು ಆಸೆ ಪಡಲ್ನ ಕೂಡ 100% 100% ನಮ್ಮ ದೇವ್ರ ನಮ್ಮ ಬ್ಲೆಸ್ ಮಾಡ್ತಾರೆ. ನಮ್ಮ ಆಂಡವ ನಮ್ಮ ಆಸೆ ಹೇಳ್ರಿ ಸುಲಿಯ ತಂದೆ ಇದಾವಾಗಿ ದೇವರ ತಂದೆ ತಾಯಿ ಅವ್ರ ಅಪ್ಪ ಅಮ್ಮ ಮಕ್ಕಳಿಗೆ ಪಿಳ್ಳೆಗಳಿಗೆ ಊಟವನ್ನು ಕೊಡ್ತೀರ, ಸಾಪಾಡು ಕುಡಿದ್ರಾಂಗ ತಿನ್ನಿಸ್ತೀರ, ಊಟಿ ವಿಡ್ರಾಂಗ ಅವ್ರ ಅವಶ್ಯಕತೆನೆಲ್ಲ ನೀವು ಮಾಡ್ತೀರ. ಅಂದ ಪಿಳ್ಳೆಗಳುಡಿಯ ತೇವೆಗಳೆಲ್ಲ ಪೆಟ್ರೋಲ್ಗಳು ಸಂದಿಕ್ಕಿರಾಂಗ ಎಲ್ಲ ಪೇರೆಂಟ್ಸ್ ಎಲ್ಲ ನನ್ ನೋಡ್ರಿ ಎಲ್ಲ ಪೆಟ್ರೋಲ್ಗಳು ಎಲ್ಲ ಪಾರಂಗ ನೀವು ನಿಮ್ಗೆ ನಿಮ್ ಮಕ್ಕಳಿಗೆ ಊಟವನ್ನ ಕೊಡ್ತೀರಲ್ಲ, ಪಿಳ್ಳೆಗಳಿಗೆ ಸಾಪಾಡು ಕೊಡ್ತೀರಿ, ಓದಿಸ್ತೀರಲ್ಲ, ಪಡಿಕ ವೈಕ್ರಿಂಗ, ಅವ್ರು ಬೇಕಾದ ಎಲ್ಲ ಮಾಡ್ತಾ ಇದ್ದೀರ, ಅವ್ರಿಗೆ ತೇವೆಗಳೆಲ್ಲಾತಿನ ಸಂದಿಕ್ಕಿರಿಂಗ. ನಾಳೆ ನಾಳೆಗೆ ಈ ಮಕ್ಕಳು ಬೆಳೆದು ಇಂದ ಪಿಳ್ಳೆಗೆ ಒಳಂದು ನನ್ನ ನೋಡ್ತಾರೆ, ಎನ್ನ ಪಾಕರಾಂಗ ಕಾಪಾಡ್ತಾರೆ ಅಂತ ಎನ್ನ ಕಾಪಾಡ್ತುವಾಂಗ ಸೊಲ್ಲಿ. ಯಾರ ಮೈಂಡ್ ಅಲ್ಲಿ ಇದೆಯಾ, ಯಾರ ಯಾವ್ದು ಯಾರ ಮನಸ್ಸಲ್ಲಿ ಯಾವ್ದು ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಿಮ್ ಮಕ್ಕಳನ್ನ ನೀವು ನೋಡ್ತೀರಾ, ಅದ ಮನಸ್ಸಲ್ಲಿ ವಚ್ಚಿದ್ದಾ ಉಂಗ ಪಿಳ್ಳೆಗಳ ವಳರ್ಪಿಂಗ್ಲಾ. ನಿಮ್ಗ ನಾನು ನಿಮಗೆ ಕೇಳ್ತಾ ಕೇಳ್ತಾರ ನಾನೆ ಯಾರನ್ನು ತಂದೆ ತಾಯಿ ನಾಳೆ ಈ ಮಕ್ಕಳು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾರಂತ ಇವತ್ತು ನೀವು ಫೀಡ್ ಮಾಡ್ತೀರ. ಎಂತ ಪೆಟ್ರೋಲ್ಗಳಾವುದು ನಾಳೆಗೆ ಏನ್ ಪಿಳ್ಳ ವಳಂದೋಣ ಏನ ಪಾರ್ಕುವಾ ಅಂತ ಸೊಲ್ಲಿ ಅಂದ ಎನ್ನತ್ತೋಡವಾ ಇನ್ನೀ ಪಿಳ್ಳೆಗಳ ವಳಕ್ರೀಂಗ ಬೇಕಮ್ಮ ಹೇಳ, ಇಷ್ಟು ಕಷ್ಟಪಡ್ತೀಯ ಮಕ್ಕಳನ್ನ ಉಳಿಸೋದಕ್ಕೆ. ಏನಂದ್ರೆ ಅವನ ಹತ್ರ ಬೈಕೆ ನೋಡ್ಕೆ ಎದ್ರು ನೋಡ್ತೀಯ, ನಾಳೆ ಈ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂತ ಪಿಳ್ಳೆಗೆ ನಾನೆಲ್ಲಾ ಪಾರ್ತುಗಳು ಸೊಲ್ಲಿ ಅವನ ಜೊತೆ ಯಾವ್ದು ಎದುರ್ಪಾರ್ಕ್ರೀಂಗ್ಲಾ. ಸಿಸ್ಟರ್ ಇಲ್ಲ ಅಂತಾರೆ ಹೇಳ್ರಿ, ಮಗಳನ್ನ ಬೆಳೆಸ್ತಾ ಇದ್ದೀನಿ, ನಾಳೆ ಮಗು ನನ್ಗೆ ಏನೋ ಮಾಡ್ತದೆ ಅಂತ ನಾವು ಬೈಕಿಂದ ಮಾಡ್ತೀರಾ? ರಾಜೀವ್ ಮುಗಿ ಅಂತ ಯಾರು ಸಹ ಇದ್ದಿದ್ರೆ ಯಾರು ಕೂಡ ನನ್ನ ಗೊತ್ತಿರಪ್ಪ 90% ಅಂತ ಹೇಳ್ಬೋದು. ಎನಕ್ಕೆ ತೆರಿಚಿರುತ್ತಲ್ಲ ಅವ್ರು 90% ಸಲ ನಾವು ಯಾರು ಏನ್ ಮಾಡಲ್ಲ, ನಮ್ಮ ಯಾರು ಏನ ಪಡ ಮಾಟೋ, ಮಕ್ಕಳು ನಮ್ಮನ್ನ ನೋಡ್ಕೊತಾರೆ ಅಂತ ಮಾಡಲ್ಲ. ಪಿಳ್ಳೆಂಗೆ ನಮ್ಮ ಪಾರ್ತುಕೊಂಡು ಇನ್ಸೆಕ್ಯೂರಿಟಿ ಫೀಲಿಂಗ್ಸ್ ನಮ್ಮ ಒಳಗಿರುತ್ತೆ. ಆನಾಲ ಹೆಂಗೆಯೋ ಅವ್ರ ಮೂಳೆಯಿಲ್ಲ ಅಂದ ಅವ್ರು ನಂಬಿಕೆ ಇಲ್ಲದ ಸುಳ್ಳು ನಮ್ಮಕ್ಕೂ ಇರ್ಕೋ. ನಮ್ಮ ಮಕ್ಕಳು ನಮ್ಮನ್ನ ನೋಡ್ತಾರೆ ಇವಾಗ ಚೆನ್ನಾಗಿ ನೋಡ್ಬೇಕು ಅಂತ. ನಮ್ಮಡಿ ಪಿಳ್ಳೆಗೆ ನಮ್ಮಳ ಪಾಪಾಂಗ ಆನಾ ನಮ್ಮ ಇಪ್ಪ ಇವಳ ನಲ್ಲ ಎಲ್ಲ ಒಂದ್ ಕಡೆ ಒಂದ್ 100 ಮಾತು ಬಂದಾಗ ಒಂದ್ ಸಾರಿ ಎಲ್ಲ ಒಂದ್ 10 ಈ ತರ ಬರತ್ತೆ. ಅವರು 100 ಬರಬಹುದು, ಒಂದು ವಾಟಿ 2 ಮೈಂಡ್ ಅಲ್ಲಿ ಬರುತ್ತೆ. ನಾವು ಲಾಭನಲ್ಲಿ ಎದುರು ನೋಡಿ ತಂದೆ ತಾಯಿ ಮಾಡ್ತೀವಿ, ಮನೆ ಮಾಡ್ತೀವಿ, ಚಿನ್ನ ಲಾಭ ನಮ್ಮ ಎದುರ್ಪಾತ್ರ ಸೇವು. ಆದ್ರೆ ನಮ್ಮ ಯೇಸು ನಮ್ಮ ತಂದೆ ಆದ ದೇವ್ರು ನೋಡ್ರಿ, ಅಪ್ಪ ನಮ್ಮಡಿ ಆಂಡವರಾಗಿ ದೇವನ್ ಪಾರ್ಗ ಅವ್ರು ಒಂದೇ ಒಂದು ಎದುರು ನೋಡೋದು ಏನ್ ಗೊತ್ತಾ, ಅವ್ರು ಒಂದೇ ಉನ್ನತ ಎದುರ್ಪಾರ್ಕರ. ಅವ್ರ ಲಾಭ ಯಾವ್ದಂದ್ರೆ ಅವ್ರಿಗೆ ಲಾಭ ಮೆದುನ್ಸನ್ನ ನಾವು ಯಾರನ್ನು ಕೆಟ್ಟು ಹೋಗಿ ನರಕ ಹೋಗ, ನಾವು ಯಾರೇ ಕೆಟ್ಟು ನರಕದಿ ಹೋಗೋಣ, ಎಲ್ಲರೂ ಅಲ್ಲಿ ಬರಬೇಕು, ಎಲ್ಲಾರೇ ಪರಲೋಕ ಅವ್ರ ಮನೆಗೆ ಬಂದು ಸೇರ್ಬೇಕು, ಅವ್ರಿಗೆ ವೀಟಿಲ್ ಒಂದು ನಮ್ಗೆ ಸೇರೋಣ. ಸೊ ಒನ್ಲಿ ಪ್ರಾಫಿಟ್ ದೇವರು ನೋಡೋದು, ಅಂತ ಒರೇ ಒಂದು ಲಾಭದ ಮಾತ್ರ ಆಂಡವ್ರ ಮಗಳು ಎದುರ್ಪಾಡ್ತಾರೆ. ಸರಿನಾ ತಮ್ಮ ಸೊಲ್ಲದು ಸರಿಯಾದ ಅವರ, ಈಗ ನಮ್ಮ ತಂದೆ ಬಂದು ಸತ್ತಿದ್ದು ನಮಗಾಗಿ ತನ್ನ ರಕ್ತವನ್ನು ಸುರಿಸಿದ್ದು ಪರಲೋಕ ಹೋಗಿದ್ದು ಅದರ ಲಾಭ ಯಾವುದು? ನಮ್ಮಡಿ ಆಂಡವರಿಂದ ಇಡತ್ಲ ಒಂದು ಮರಿತು ಉಯಿರಾ ಎಳೆದು ಪರಲೋಕ ಹೋಗದು, ಅವರಿಗೆ ಲಾಭವನ್ನು ಹುಡುಕ್ಲಿಲ್ಲ, ಅವ್ರಿಗೆ ಅವ್ರ ಲಾಭದ ತೇಡಲ್ಲ, ತನ್ನ ಹೆಸರು ಮಾಡ್ಬೇಕು ಅಂತ ಅಲ್ಲ, ತಾನ್ ಬೇರೆ ಈ ಸಂಪಾದಿಕನ ಸೊಲ್ಲೂ ಪರಲೋಕದಲ್ಲಿ ನಮ್ಮನ್ನು ಹೋಗಿ ಸೇರಿಸು. Days are